ತಾರಕಕ್ಕೇರಿದೆ ಗೋಕಾಕ್ ಬೈ ಎಲೆಕ್ಷನ್ ಫೈಟ್. ಹಾಗಾದ್ರೆ ಏನಾಗ್ತಾ ಇದೆ ಅಲ್ಲಿ? ತೋಳ ಹುಲಿ ಕಾದಾಟಕ್ಕೆ ಅಖಾಡ ಇದೀಗ ರೆಡಿ ಆಗಿದೆ. ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸಲು ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರೆ. ಈ 15 ಕ್ಷೇತ್ರಗಳಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಷೇತ್ರ ಅಂತಂದ್ರೆ ಅದು ಗೋಕಾಕ್ ಕ್ಷೇತ್ರ. ಗೋಕಾಕ್ ನಲ್ಲಿ ಇದೀಗ ತಾರಕಕ್ಕೇರಿದೆ ಬೈ ಎಲೆಕ್ಷನ್ ಫೈಟ್. ತೋಳ ಹುಲಿ ಕಾದಾಟಕ್ಕೆ ಅಖಾಡ ಇದೀಗ ರೆಡಿ ಆಗಿದೆ. ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರೆ. ಅಥಣಿಯಿಂದ ಗೋಕಾಕ್ಗೆ ಹೊಣೆಯನ್ನ ಬದಲಿಸಿಕೊಂಡಿದ್ದಾರೆ ಲಕ್ಷ್ಮಿ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಮೊದಲಿಗೆ ಅವರಿಗೆ ಅಥಣಿ ಕ್ಷೇತ್ರದ ಹೊಣೆಯನ್ನ ಕೊಡಲಾಗಿತ್ತು, ಆದ್ರೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಗೋಕಾಕ್ಗೆ ಹೊಣೆಯನ್ನ ಬದಲಿಸಿಕೊಂಡಿದ್ದಾರಂತೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದ್ ಕಡೆ ಲಖನ್. ಗೋಕಾಕ್ ಅಖಾಡದಲ್ಲಿ ಈಗ ಸಹೋದರರ ಸಮರ ಫಿಕ್ಸ್ ಆಗಿದೆ. ಹಾಗಾದ್ರೆ ಏನೇನಾಗ್ತಾ ಇದೆ ಗೋಕಾಕ್ ಕ್ಷೇತ್ರದಲ್ಲಿ ಅಂತ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡ್ಕೊಂಡ್ ಬರೋಣ. ಬೈ ಎಲೆಕ್ಷನ್ ನ ಹೈ ವೋಲ್ಟೇಜ್ ಆಯ್ತು ಗೋಕಾಕ್. ರಮೇಶ್ ಕಟ್ಟಿ ಹಾಕೋಕೆ ಕಾಂಗ್ರೆಸ್ ಮೆಗಾ ಪ್ಲಾನ್. ಒಂದ್ ಕಡೆ ಲಖನ್, ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್. ಯಾವುದೇ ವಿಚಾರವನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದು ಬೆಳಗಾವಿ ರಾಜಕೀಯ ಆಗುತ್ತೆ. ಕುಂದಾನಗರಿಯ PLD ಬ್ಯಾಂಕ್ ವಿಚಾರವಾಗಿ ಬಡದಾಡ್ಕೊಂಡ ಗೋಕಾಕ್ನ ರಮೇಶ್ ಜಾರಕಿಹೊಳಿ ಮತ್ತು ಬೆಳಗಾವಿ ಗ್ರಾಮೀಣದ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೀಗ ಹಾವು ಮುಂಗಸಿ ಅಂತಾಗಿದ್ದಾರೆ. ಇದರ ಜೊತೆಗೆ ಇದೀಗ ಸಹೋದರರ ಸವಾಲ್ ಸೇರ್ಕೊಂಡಿದೆ. ರಮೇಶ್ ವಿರುದ್ಧ ಸಹೋದರ ಲಖನ್, ಕಾಂಗ್ರೆಸ್ ಕಲಿ. ಹುಟ್ಟುತ್ತ ಅಣ್ಣ ತಮ್ಮಂದಿರು, ಬೆಳಿ ಬೆಳೀತಾ ದಯಾದಿಗಳು ಅನ್ನೋದಕ್ಕೆ ತಾಜಾ ನಿದರ್ಶನ ಗೋಕಾಕ್ ಆಗಿದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಆಗಿರೋ ರಮೇಶ್ ಜಾರಕಿಹೊಳಿ ವಿರುದ್ಧ ಇದೀಗ ಸಹೋದರ ಲಖನ್ ಜಾರಕಿಹೊಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಈ ಮೂಲಕ ರಮೇಶ್ಗೆ ಈ ಬಾರಿ ಶತಾಯಗತಾಯ ಸೋಲು ಉಣಿಸಲೇಬೇಕು ಅನ್ನೋ ಕಾಂಗ್ರೆಸ್ನ ದ್ವೇಷ ಮತ್ತಷ್ಟು ತೀವ್ರವಾಗಿದೆ. 5 ಬಾರಿ ಗೆದ್ದಿದ್ದಾರೆ, ಅವ್ರು ಎಷ್ಟು ಮತದಲ್ಲಿ ಗೆದ್ದಾರು, ಯಾರಾದರೂ ಎಲ್ಲ ನಮ್ಮ ಕಾರ್ಯಕರ್ತರು, ನಾವು ಅವರೆಲ್ಲ ಸೇರಿದಾಗ ಅವ್ರು ಗೆದ್ದಿದ್ದಾರೆ. ಮತ್ತೆ ನಮಗೂ ಒಟ್ಟು ಟಿಕೆಟ್ ಸಿಗಬಾರ್ದು ಅಂತ ಅವ್ರದ್ದು ಒಳಗಿತ್ತು. ಗೊತ್ತಾಗತ್ತೆ ಇಲೆಕ್ಷನ್ ಕ್ಯಾನ್ವಾಸಾಗ ಯಾರು ಎಷ್ಟು ಮತ ಗೆಲ್ತಾರೋ, ಯಾರು ಏನ ತೋರಿಸ್ತೀವಿ, ನಮ್ಮ ನಾಯಕರು ತೋರಿಸ್ತೀವಿ, ಜನರಿಗೆ ತೋರಿಸ್ತೀವಿ. ರಮೇಶ್ ವಿರುದ್ಧ ನೇರ ಅಖಾಡಕ್ಕಿಳಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅಥಣಿಯಿಂದ ನೇರವಾಗಿ ಗೋಕಾಕ್ಗೆ ಉಸ್ತುವಾರಿಯಾಗಿ ಎಂಟ್ರಿ. ಸತೀಶ್ ಜಾರಕಿಹೊಳಿಯ ಸಹೋದರನೂ ಆಗಿರೋ ಲಖನ್ಗೆ ಶಕ್ತಿ ತುಂಬೋಕೆ, ರಮೇಶ್ ಮಟ್ಟ ಹಾಕೋಕೆ ಕಾಂಗ್ರೆಸ್ ಮತ್ತೊಂದು ಅಸ್ತ್ರ ಪ್ರಯೋಗಿಸಿದೆ. ಅದುವೇ ಕಟು ವೈರಿ ಲಕ್ಷ್ಮಿ ಹೆಬ್ಬಾಳ್ಕರ್. ಅಥಣಿಯ ಚುನಾವಣಾ ಸಹ ಉಸ್ತುವಾರಿಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವರನ್ನ ಲಖನ್ಗೆ ಟಿಕೆಟ್ ಘೋಷಿಸಿರೋ ಕೊನೆ ಗಳಿಗೆಯಲ್ಲಿ ಗೋಕಾಕ್ಗೆ ಶಿಫ್ಟ್ ಮಾಡಲಾಗಿದೆ. ಇದರಿಂದಾಗಿ ಸೇಡಿಗೆ ಸೇಡು, ಮುಯಿಗೆ ಮುಯಿ ಅನ್ನೋ ರಮೇಶ್ ಮತ್ತು ಲಕ್ಷ್ಮಿ ವಿರೋಧಿಗಳಾಗಿ ಗೋಕಾಕ್ ಮತದಾರರ ಬಳಿ ಹೋಗಲಿದ್ದಾರೆ. ಒಂದ್ ಕಾಲದಲ್ಲಿ ಖಾಸಾ ಒಡನಾಡಿಗಳಂತಿದ್ದ ರಮೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ದ್ವೇಷದ ಕಿಚ್ಚೊತ್ತಿಸಿದ್ದು ಬೆಳಗಾವಿ PLD ಬ್ಯಾಂಕ್ ಎಲೆಕ್ಷನ್. ಈ ವೇಳೆ ಪರಸ್ಪರ ಕೆಸರಿಚ್ಚಿಕೊಂಡ ಉಭಯ ನಾಯಕರು ವೈಯಕ್ತಿಕ ನಿಂದನೆಯನ್ನ ಮಾಡಿಕೊಂಡು ತಮ್ಮ ಮಾನವನ್ನ ತಾವೇ ಹರಾಜು ಹಾಕೊಂಡಿದ್ರು. ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಅಂತೆ ಕಂತೆಗಳಿಗೆ ಉತ್ತರ ಕೊಡ್ಬೇಕಾ? ತೋಳ ಬಂತು ತೋಳ ಬಂತು ತೋಳ ಬಂತು ಕತೆ ಆಗಿದೆ. ಪಕ್ಷಕ್ಕೆ ಯಾರು ಅನಿವಾರ್ಯ ಇಲ್ಲ, ಇದು ಲಕ್ಷ್ಮಿ ಹೆಬ್ಬಾಳ್ಕರೇ ಆಗಿರ್ಬೋದು, ಬೇರೆ ಇನ್ಯಾರೇ ಆಗಿರ್ಬೋದು, ಖಂಡಿತ ಲಾಸ್ ಇಲ್ಲ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಸೆಕೆಂಡ್ ಲೈನ್ ಲೀಡರ್ಗಳು ಬೆಳೆಯೋಕೆ ಅವಕಾಶ ಸಿಕ್ಕುತ್ತೆ ಬಿಡ್ರಿ. ನೋಡ್ರಿ, ಸ್ಲಮ್ ದಾಗಿದ್ದೆ ಮನೆ ಮಣಿ ಸ್ಲಮ್ ದಾಗಿದ್ದ ಮಣಿ ನಾನಾಗಿ ಒಪ್ಪಿಕೊ ಮಣಿ ಮಾತ್ರ ಸ್ಲಮ್ ದಾಗ ಮಣಿ ತೆಗೆದು ಅಂತ ಹೆಣ್ಮಗಳು ಇವತ್ತು ಸಣ್ಣ ಜಾರಿಗೂ ತುಂಬಾ ಕೊಡುದು ಅಂತ ಯಾತ್ರೆ ನಂಬೇಕು. ಈ ಸಾಧಾರ ಹೆಣ್ಮಗಳು ಈ ಮಟ್ಟಕ್ಕೆ ರಾಜ್ಯಕ್ಕೆ ಬೆಂಕಿ ಹಸ್ತಾರ ಅಂದ್ರೆ, ಜಾತಿ ಸಂಘರ್ಷ ಮಾಡಕ್ಕೆ ಹಸ್ತಾರ ಅಂದ್ರೆ ದೇವರ ಬದುಕಿಸ್ಬೇಕು. ಸರ್, ಅವತ್ತು ಒಂದು ದಿನ ಲಕ್ಷ್ಮಿ ಹೆಬ್ಬಾಳ್ಕರ್ ತೋಳ ಬಂತು ತೋಳ ಕತೆ ಹೇಳಿದ್ರು. ಈ ಹುಲಿ ಬತ್ತು, ಈ ಹುಲಿ ಬತ್ತು, ಇನ್ನ ಹುಲಿ ಬತ್ತೀಗ ಇಷ್ಟೇ. ಒಟ್ಟಿನಲ್ಲಿ ಈ ಬಾರಿಯ ಗೋಕಾಕ್ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ಅನ್ನೋ ಪಕ್ಷಗಳ ಹೋರಾಟಕ್ಕಿಂತ ರಮೇಶ್ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಹೋದರ ಲಖನ್ ಸತೀಶ್ ಜಾರಕಿಹೊಳಿ ಅನ್ನುವಂತಾಗಿದೆ. ಹೀಗಾಗಿ ಗೋಕಾಕ್ನ ರಣಕಣ ಭಾರಿ ಕುತೂಹಲ ಕೇಳಿಸಿದೆ. ದಿಲೀಪ್ ಕುರುಂದುವಾಡೆ, PUBLIC TV, ಬೆಳಗಾವಿ.